ಕೋವಿಡ್ 19 ಸೋಂಕಿನಿಂದ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳದಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ವಿದ್ಯಾಗಮ ಯೋಜನೆ ಸಹಕಾರಿಯಾಗಿದ್ದು ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ 226,434 ಮಕ್ಕಳು ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ದರ್ಶಿನಿ 10ನೇ ತರಗತಿಯ ಪಠ್ಯಕ್ರಮ ಅಭ್ಯಾಸ ಮಾಡುತ್ತಿದ್ದು ಶಾಲೆ ಪುನರಾರಂಭಗೊಳ್ಳದಿರುವ ಹಿನ್ನೆಲೆಯಲ್ಲಿ ಸೇತುಬಂಧ ಹಾಗೂ ವಿದ್ಯಾಗಮ ಯೋಜನೆ ಸಹಕಾರಿಯಾಗಿದೆ ಎಂದರು. ಸೆಮ್ ಕೊಟ್ಟಿದ್ದಾರೆ, ವಿಜ್ಞಾನ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್, ಮ್ಯಾಥ್ಸ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್, ಕನ್ನಡ ಟೆಕ್ಸ್ಟ್ ಬುಕ್, ದೈಹಿಕ ಶಿಕ್ಷಣ ಮತ್ತೆ ಇದು ಇಂಗ್ಲಿಷು, ಹಿಂದಿ, ಇದು ಡೈರಿ ಎಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ತುಂಬ ಖುಷಿ, ಅನುಕೂಲ ಆಗ್ತಾ ಇದೆ. ಮತ್ತೆ ಮನೆಯಲ್ಲಿ ಕೂಡ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಮಗೆ ಬುಕ್ಸ್ ಬಂತು ಅಂತ ಖುಷಿ. ಮತ್ತೋರ್ವ ವಿದ್ಯಾರ್ಥಿನಿ ತನುಶ್ರೀ ಮನೆಯಲ್ಲಿಯೇ ಕಲಿಕೆಗೆ ಅವಕಾಶ ದೊರೆತಿರುವುದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಇವಾಗ ನಮಗೆ ದಿನ 8 ಗಂಟೆ ಮಾತ್ರ ನಮ್ಮ ಸ್ಕೂಲಲ್ಲಿ ಟೈಮ್ ಸಿಗ್ತಿತ್ತು, ಆದರೆ ಇವಾಗ 24 ಅವರ್ಸ್ ನಮ್ಗೆ ಸಿಗ್ತಾ ಇದೆ. ಕೋವಿಡ್ 19 ಕೊರೋನಾ ಮಾರಿಯಿಂದ ನಾವು ಇಷ್ಟೊಂದು ಬಳಲ್ತಿದ್ರು, ಅದರಿಂದ ಸ್ವಲ್ಪ ಸ್ವಲ್ಪ ಉಪಯೋಗ ಸಹ ಆಗ್ತಿದೆ. ಅದರಿಂದ ಆ ವಿದ್ಯಾಗಮ ಎನ್ನೋ ಯೋಜನೆಯಿಂದ ಟೀಚರ್ಸ್ ಎಲ್ಲ ಊರಲ್ಲೇ ಬಂದು ನಮಗೆಲ್ಲ ಪಾಠ ಸಹ ಮಾಡ್ತಿದ್ದಾರೆ, ಅದರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಾನು ಅಲ್ಲೇ ವಿದ್ಯಾರ್ಥಿ. ಪೋಷಕರಾದ ಅನಿತಾ, ತಮ್ಮ 3 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೇತುಬಂಧ ಮತ್ತು ವಿದ್ಯಾಗಮ ಕಾರ್ಯಕ್ರಮ ಪಠ್ಯಕ್ರಮ ಕಲಿಕೆಯಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಶೂ, ಸಾಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಈಗ ಒಂದು ಫೈಲು, ಆಡಿಷನ್ ಶೀಟ್ಗಳು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಮನೆಯಲ್ಲಿ. ಆಯಾ ಆಯಾ ಸಬ್ಜೆಕ್ಟ್ ಇಂದ ಒಂದೊಂದು ಅಡಿಷನ್ ಶೀಟ್ ಅಲ್ಲಿ ನಾವು ವರ್ಕ್ ಮಾಡಿಸ್ತಾ ಇದ್ದೀವಿ. ಸುಮಾರು 8 ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮಹದೇವ ನಾಯಕ್ ಮಕ್ಕಳ ಕಲಿಕೆಗೆ ವೇಳಾಪಟ್ಟಿ ಸಿದ್ಧಪಡಿಸಿದ್ದು ಶಾಲೆಯ ಅಧ್ಯಾಪಕರುಗಳ ತಂಡ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ಬೋಧನೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ನಾವು ಕಲಿಕೆಯಲ್ಲಿ ಸ್ವಲ್ಪ ಭಿನ್ನತೆಯನ್ನು ವ್ಯತ್ಯಾಸವನ್ನು ಮಾಡ್ಕೋಬೇಕಾಗಿತ್ತು. ಈ ಸಂಬಂಧಪಟ್ಟಂತೆ ಪೂರಕವಾಗಿ ನಮಗೆ ವಿದ್ಯಾಗಮ ಕಾರ್ಯಕ್ರಮ ಅಂತ ಹೇಳಿ ಸರ್ಕಾರ ಒಂದು ಯೋಜನೆ ಮಾಡಿರೋದ್ರಿಂದ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ 10 ಜನ ಶಿಕ್ಷಕರನ್ನು ಈ 8-10 ಶಾಲೆಗಳಿಗೆ ನಾವು ಗುಂಪುಗಳಾಗಿ ವಿಂಗಡಣೆ ಮಾಡಿ ಅವರಿಗೆ ವೇಳಾಪಟ್ಟಿಯ ಪ್ರಕಾರವಾಗಿ ಅಲ್ಲಿ ಪ್ರತಿ ಗ್ರಾಮಗಳಿಗೆ ಹೋಗಿ ಅವರು ಮಕ್ಕಳಿಗೆ ಕಲಿಕೆಯನ್ನು ಮಾಡತಕ್ಕಂತಹ ಅದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀವಿ. ಚಂದನ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಯರಾಮ್ ರೆಡ್ಡಿ, ಮಕ್ಕಳು ಕಲಿಕೆಯಿಂದ ದೂರ ಉಳಿಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಸೇತು ಬಂಧ ಮತ್ತು ವಿದ್ಯಾಗಮ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿವೆ ಎಂದರು. ಅದನ್ನು ನೋಡೋ ವ್ಯವಸ್ಥೆಯನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಯಾರು ಟಿವಿ ಯಾರಾದರೂ ಇಲ್ಲ ಅಕಸ್ಮಾತ್ ಅಂತ ಪಕ್ಷದಲ್ಲಿ ಇದು ಮಾಡಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿಗೂ ಮಗು ಮಿಸ್ ಆಯಿತು, ಅದನ್ನು ಒಂದು ರೆಕಾರ್ಡಿಂಗ್ ಆಗಿದೆ. ಆ ಇದನ್ನು ಮುಂದಿನ ದಿನಗಳಲ್ಲಿ ಏನು ಎಲ್ಲೋ ಒಂದು ಕಡೆ ಇದು ಮಾಡಿದಾಗ ಇಲ್ಲಿ ಮಾಡಿದಾಗ ಅವ್ರಿಗೇನಾದರೂ ಒಂದಷ್ಟು ಮಕ್ಕಳು, ಒಂದು ಬಹುಶಃ ಹೈಸ್ಕೂಲಲ್ಲಿ ಇನ್ನೊಂದು 5 ಮಕ್ಕಳು ನಮಗೆ ಟಿವಿ ಇಲ್ಲ ಅನ್ನೋದು ಟೋಟಲ್ ಇದಾಗಿದೆ ಅಂತ ಅದನ್ನು ಮತ್ತೊಮ್ಮೆ ರೆಕಾರ್ಡನ್ನು ಕೇಳಿಸಿ ಅವರಿಗೆ ಇದು ಮಾಡ್ತಾ ಒಟ್ಟಲ್ಲಿ ಎಲ್ಲ ಒಟ್ಟಾರೆ ದೃಷ್ಟಿಯಿಂದ ನಮ್ಮ ಇದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ಪೋಷಕರು ಬಹಳ ಸಹಕಾರ ಕೊಡ್ತಾರೆ.